ನಮಸ್ಕಾರ ಸ್ನೇಹಿತರೆ, ತಿಶ್ರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡೋದಕ್ಕೆ ನಾವು ಹೆಸರುಕಾಳಿನಿಂದ ರುಚಿಯಾದ ಪಾನೀಯನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದು ಕೂಡ ತುಂಬ ಸುಲಭ, ಹಾಗೆ ಇನ್ಗ್ರೀಡಿಯೆಂಟ್ಸ್ಗಳು ಕೂಡ ಸುಲಭವಾಗಿ ಮನೆಯಲ್ಲಿ ಇರೋವಂಥದ್ದೇನೆ. ಮೇಯ್ನಾಗಿ ಹೆಸರುಕಾಳು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂತ ನೋಡಿಕೊಂಡು ತೊಗೊಳ್ಳಿ. ನಾನಿಲ್ಲಿ 4-5 ಟೀಸ್ಪೂನಷ್ಟು ಹೆಸರುಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ. ಕೊಬ್ಬರಿನ ಉಪಯೋಗಿಸ್ಬಾರ್ದು, ಫ್ರೆಶ್ ಆಗಿ ಆಗ್ತಾನೆ ತುರಿದಿರುವಂಥ ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ತೊಗೊಂಡಿರೋದು. ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬಹುದು. ಹಾಗೆ ಫ್ಲೇವರ್ಗೆ ಅಂತ ಒಂದೇ ಒಂದು ಏಲಕ್ಕಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ, ಜಸ್ಟ್ ಒಳ್ಳೆ ಪರಿಮಳ ಕೊಡುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಪಾನೀಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಈಗ ನಾವು ಮೊದಲನೇದಾಗಿ ಹೆಸರುಕಾಳನ್ನು ಹುರ್ಕೋಬೇಕು. ಇದನ್ನ ಚೆನ್ನಾಗಿ ಪರಿಮಳ ಬರೋವರೆಗೂ ಹೆಸರುಕಾಳನ್ನು ಹುರಿಬೇಕು. ಒಂದು 4-5 ನಿಮಿಷ, ಜಾಸ್ತಿ ಟೈಮೇನು ಹಿಡಿಯಲ್ಲ. ಹಾಗೆಯೇ ಹಾಕಿದ್ರೆ ತುಂಬ ಹಸಿ ಸ್ಮೆಲ್ ಇರುತ್ತೆ, ಡ್ರಿಂಕು ಅಷ್ಟು ಚೆನ್ನಾಗಾಗಲ್ಲ. ಈ ರೀತಿ ಕೆಂಪಗಾಗೋವರೆಗೂ ಹೆಸರುಕಾಳನ್ನು ನಾವು ಹುರ್ಕೋಬೇಕು. ನೆಕ್ಸ್ಟ್ ಒಮ್ಮೆ ಈ ರೀತಿ ಕೆಂಪಗಾದ ನಂತರ ಒಳ್ಳೆ ಪರಿಮಳ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಹೆಸರುಕಾಳು ಹುರಿದಿದ್ದು. ಈಗ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಬಿಸಿ ಇರೋವಾಗಲೇ ಜಾರ್ಗೆ ಹಾಕಬಾರ್ದು, ತಣ್ಣಗಾದ ಮೇಲೇ ನಾವು ಇದನ್ನು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಇದನ್ನೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳೋಣ. ದೊಡ್ಡ ಜಾರಿಗೆ ಹಾಕಿದ್ರೆ ನಿಮಗೆ ನೀಟಾಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಚಿಕ್ಕ ಜಾರನ್ನೇ ಉಪಯೋಗಿಸೋದು ಒಳ್ಳೆಯದು. ಇದನ್ನೊಮ್ಮೆ ಪೌಡ್ರ್ ಮಾಡ್ಕೊಳ್ಳೋಣ. ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ದೊಡ್ಡ ಜಾರನ್ನು ಉಪಯೋಗಿಸ್ಬೋದು. ಆದರೆ ನೀವು ಸ್ವಲ್ಪನೇ ಹೆಸರುಕಾಳನ್ನು ಉಪಯೋಗಿಸ್ತಿರುವಾಗ ಚಿಕ್ಕ ಜಾರಕ್ಕೆ ಹಾಕಿದ್ರೇ ನೀಟಾಗಿ ಪೇಸ್ಟಾಗಿ ಮಾಡ್ಕೋಬಹುದು. ಅದರ ಜೊತೆಗೇ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ, ಹಸಿ ತೆಂಗಿನಕಾಯಿ ತುರಿ, ಹಾಗೆ ಫ್ಲೇವರ್ಗೆ ಏಲಕ್ಕಿ. ಇದಕ್ಕೆ ರುಬ್ಬಕ್ಕೆ ಬೇಕಾಗಿರೋ ಅಷ್ಟು ನೀರನ್ನು ಮಾತ್ರ ಇವಾಗ ಹಾಕ್ಕೊಳ್ಳಿ. ಇದನ್ನು ಪೂರ್ತಿಯಾಗಿ ನೀರನ್ನು ಒಮ್ಮೆಗೆ ಸೇರಿಸಬೇಕಾಗಿಲ್ಲ, ರುಬ್ಬಕ್ಕೆ ಬೇಕಾಗೋ ಅಷ್ಟು ನೀರನ್ನು ಹಾಕ್ಕೊಂಡು ಆದಷ್ಟು ನುಣ್ಣಗೆ ಇದನ್ನು ನಾವು ರುಬ್ಕೋಬೇಕಾಗಿರೋದು. ಪೂರ್ತಿ ನುಣ್ಣಗಾಗಿ ಬಂತು ಅಂತಂದರೆ ನಾವು ಇದನ್ನ ಸೋಸೋ ಅಗತ್ಯ ಇಲ್ಲ. ಇಲ್ಲ ಸ್ವಲ್ಪ ಏನಾದರೂ ತರಿತರಿ ಇತ್ತು ಅಂತಂದರೂ ಕೂಡ ಒಮ್ಮೆ ಇದನ್ನ ಸೋಸ್ಕೊಂಬಿಡಿ, ಆಗ ನೀವು ಕುಡಿಯೋವಾಗ ಇದ್ದ ಬಾಯಿಗೆ ಏನೂ ಕೂಡ ಸಿಗಲ್ಲ, ತುಂಬಾ ಚೆನ್ನಾಗಿ ಅನಿಸುತ್ತೆ, ಒಂಥರ ಸ್ಮೂತಾಗಿ ಬಂದಿರುತ್ತೆ ಡ್ರಿಂಕು ಅನ್ನೋದಕ್ಕೋಸ್ಕರ. ಹಾಗೆ ಇದರ ಜೊತೆಗೆ ನೀವು ಇವಾಗ ನೀರನ್ನು ಸೇರಿಸ್ಕೋಬಹುದು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ತೆಳು ಬೇಕು ಅನ್ನೋದನ್ನ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ತುಂಬ ತೆಳಗಲ್ಲ, ನಿಮ್ಗೆ ನಾರ್ಮಲ್ ಜ್ಯೂಸ್ನ ಕನ್ಸಿಸ್ಟೆನ್ಸಿನಲ್ಲೇ ಇದು ಇರಬೇಕಾಗಿರೋದು. ನೋಡಿ, ಇಷ್ಟಿದ್ರೆ ಸಾಕು, ಹೆಸರುಕಾಳು ಡ್ರಿಂಕು ರೆಡಿನೇ ಆಗೋಯಿತು. ತಕ್ಷಣವೇ ನಾವು ಇದನ್ನ ಸರ್ವ್ ಮಾಡ್ಬೋದು. ಹೆಸರುಕಾಳು ಪಾಯಸ ಎಲ್ಲ ಮಾಡೋದಿದ್ರೆ ನಾವಿನ್ನೂ ಕುದಿಸ್ಬೇಕಾಗತ್ತೆ. ಇದಾದರೆ ಈಸಿಯಾಗಿ 10 ನಿಮಿಷದಲ್ಲಿ ರೆಡಿನೇ ಆಗೋಗುತ್ತೆ, 10 ನಿಮಿಷವೂ ಬೇಡ ಅಂತ ಅನ್ಬೋದು. ನೋಡಿ, ಹೆಲ್ದಿ ಕೂಡ ಹೌದು, ಎಲ್ಲರೂ ಕೂಡ ಇಷ್ಟಪಟ್ಟು ಇದನ್ನ ಕುಡಿತಾರೆ. ಹೆಸರುಕಾಳು ಡ್ರಿಂಕು ರೆಡಿನೇ, ಈಸಿಯಾಗಿ ನಾವು ಇದನ್ನ ತಕ್ಷಣವೇ ಸರ್ವ್ ಮಾಡ್ಬೋದು. ಇಲ್ಲ ಇನ್ನೂ ಕೋಲ್ಡ್ ಬೇಕು ಅನ್ನೋ ಹಾಗಿದ್ರೆ ನೀವು ಫ್ರಿಜ್ಜಲ್ಲಿಟ್ಟು ಆಮೇಲೂ ಕೂಡ ಇದನ್ನ ಕುಡಿಬಹುದು. ಹೆಲ್ದಿನೂ ಕೂಡ ಹೌದು, ಟೇಸ್ಟಿನೂ ಕೂಡ ಹೌದು. ಖಂಡಿತವಾಗಿಯೂ ಕೂಡ ನೀವು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಬೆಲ್ಲ ಹಾಕಿರೋದ್ರಿಂದ ತುಂಬಾ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು, ಸಕ್ಕರೆ ಹಾಕೋದ್ರ ಬದಲು ಬೆಲ್ಲ ಹಾಕಿರೋದ್ರಿಂದ. ಹಾಗೆ ಹೆಸರುಕಾಳು ದೇಹಕ್ಕೆ ತಂಪು, ಕಾಯಿ ಹಾಲು ಕೂಡ ಘಮ ಘಮ ಒಂದು ಫ್ಲೇವರನ್ನು ಕೊಡ್ತಾ ಇರುತ್ತೆ. ಸೊ ಖಂಡಿತವಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋ.